गोल्डन स्टार गणेश, गायक राजेश कृष्णन, दूध पेड़ा दिगंत ಈ ಮೂವರ ಮಸ್ತ್ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಕನ್ನಡದ ಉತ್ತಮ ಸಿನಿಮಾ ಗಾಳಿಪಟ. ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾ ತನ್ನ ಹಾರಾಟವನ್ನು ಯಶಸ್ವಿಯಾಗಿ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನ ತಲುಪಿತ್ತು. ಇದೇ ಯಶಸ್ಸಿನ ಮುಂದುವರೆದ ಭಾಗವಾಗಿ ನಿರ್ದೇಶಕ ಯೋಗರಾಜ್ ಭಟ್ಟರು ಗಾಳಿಪಟ ಟೂಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿತ್ರದ ಪ್ರಮುಖ ದೃಶ್ಯಗಳ ಚಿತ್ರೀಕರಣಕ್ಕಾಗಿ ಚಿತ್ರತಂಡ ವಿದೇಶಕ್ಕೆ ಹೋಗುವುದಾಗಿ ಆರಂಭದಲ್ಲೇ ಹೇಳಿದ್ದಾದರೂ ಕೊರೋನಾದಿಂದಾಗಿ ಆ ಕಾರ್ಯ ಸಂಪೂರ್ಣ ಕೈಗೂಡಿರಲಿಲ್ಲ. ಇದೀಗ ಗಾಳಿಪಟ ಟೂ ಚಿತ್ರೀಕರಣ ಆರಂಭಿಸಿದ್ದು ಗಣೇಶ್, ದಿಗಂತ್ ಮತ್ತು ಪವನ್ ಕುಮಾರ್ ಪ್ರಧಾನ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಈ ಮೊದಲು ಚಿತ್ರತಂಡ ಜಾರ್ಜಿಯಾ, ಸ್ಕಾಟ್ಲ್ಯಾಂಡ್ ಪ್ರದೇಶಗಳಲ್ಲಿ ಶೂಟಿಂಗ್ ನಡೆಸಲು ನಿರ್ಧರಿಸಿತು. ಆದರೆ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಕೊನೆ ಕ್ಷಣದಲ್ಲಿ ಪ್ಲಾನ್ ಬದಲಾಯಿತು. ಅನೇಕ ದೇಶಗಳು ಪ್ರಯಾಣ ನಿರ್ಬಂಧಗಳನ್ನು ಸಡಿಲಿಸಿರುವುದರಿಂದ ನಿರ್ಮಾಪಕರು ಕಜಕಿಸ್ತಾನಕ್ಕೆ ಹೋಗಲು ನಿರ್ಧರಿಸಿದ್ದಾರೆ. ಬಹುಮುಖ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್. ಇವನ ಮೇಲೆ ಯಾರಾದರೂ ಕಲ್ಲು ಬಿಸಾಕಿದ್ರೋ ಇವನು ಹೂ ಬಿಸಾಕ್ತಾನೆ ಸರ್, ಪಾಟ್ ಸಮೇತ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿರ್ದೇಶಕರು ಗಾಳಿಪಟ ಟೂಗಾಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಪ್ರಾರಂಭಿಸಿದ್ದು ಕೆಲವು ನಟರ ಡಬ್ಬಿಂಗ್ ಅನ್ನು ಪೂರ್ಣಗೊಳಿಸಿದೆ. ಸೂರಜ್ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾಗುತ್ತಿರುವ ಸಿನಿಮಾದಲ್ಲಿ ವೈಭವಿ ಶಾಂಡಿಲ್ಯ, ಸಂಯುಕ್ತ ಮೆನನ್, ಶರ್ಮಿಳಾ ಮಾಂಡ್ರೆ ಮತ್ತು ನಿಶ್ವಿಕಾ ನಾಯ್ಡು ನಟಿಸಿದ್ದಾರೆ. ಒಟ್ಟಾರೆ ಮೊದಲ ಬಾರಿ ಗಾಳಿಪಟ ಹಾರಿದ್ದಕ್ಕಿಂತ ಎತ್ತರಕ್ಕೆ ಈ ಗಾಳಿಪಟ ಟೂ ಹಾರುವ ನಿರೀಕ್ಷೆಯಲ್ಲಿದೆ ಚಿತ್ರತಂಡ. ಮೋಹನ್ ಎನ್ಆರ್ಪುರ, ಯುನೈಟೆಡ್ ನ್ಯೂಸ್, ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.